ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ಚಿಕ್ಕೋಡಿಯಲ್ಲಿ ಪ್ರಯಾಣಿಕರು ಪರದಾಡುವಂತಾಗಿದೆ. ನಿರಂತರವಾಗಿ ಬಸ್ ಹಾಗೂ ಪ್ರಯಾಣಿಕರಿಂದ ಗಿಜುಗುಡುತ್ತಿದ್ದ ಚಿಕ್ಕೋಡಿ ಬಸ್ ನಿಲ್ದಾಣ ಬುಧವಾರ ಅಕ್ಷರಶಃ ಖಾಲಿ ಖಾಲಿಯಾಗಿತ್ತು. ಸಾರಿಗೆ ನೌಕರರ ಮುಷ್ಕರದಿಂದ ಬಸ್ ಸಂಚಾರ ಆರಂಭ ಮಾಡದೇ ಇರುವುದರಿಂದ ಪ್ರಯಾಣಿಕರು ಖಾಸಗಿ ವಾಹನ ಮೊರೆ ಹೋಗುವ ಮೂಲಕ ಸುಗಮ ಸಂಚಾರಕ್ಕೆ ಪ್ರಯಾಣಿಕರು ಪರದಾಡಿದ ಘಟನೆ ನಡೆಯಿತು. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸಾರಿಗೆ ಸಿಬ್ಬಂದಿ ಮುಷ್ಕರಕ್ಕೆ ಸಾರಿಗೆ ಸಂಚಾರ ಸ್ತಬ್ಧವಾಗಿದೆ. ಚಿಕ್ಕೋಡಿ ಸಾರಿಗೆ ವಿಭಾಗದಿಂದ ಕೇವಲ 42 ಟ್ರಿಪ್ ಮಾತ್ರ ಬಸ್ ಸಂಚಾರ ಮಾಡಿರುವುದು ಹೊರತುಪಡಿಸಿದರೆ ಶೇಕಡಾ 99% ಬಸ್ ಸಂಚಾರ ಆರಂಭಿಸಿಲ್ಲ. ದೂರದ ಊರಿಗೆ ಹೋಗುವ ಮಹಿಳೆಯರು, ವಯೋವೃದ್ಧರು, ಬಾಣಂತಿಯರು ಬಸ್ ನಿಲ್ದಾಣ ರಸ್ತೆ ಅಕ್ಕಪಕ್ಕ ವಾಹನಗಳಿಗೆ ಕಾಯ್ದು ಸುಸ್ತಾಗಿ ಹೋದರು. ಖಾಸಗಿ ವಾಹನಗಳ ಮೊರೆ ಹೋಗುವ ಮೂಲಕ ತಮ್ಮ ತಮ್ಮ ಮನೆಗಳತ್ತ ತೆರಳಿದರು. ಸಾರಿಗೆ ಸಿಬ್ಬಂದಿಗಳು ಮುಷ್ಕರ ಯಾಕೆ ಮಾಡುತ್ತಾರೆ ಎಂಬುದನ್ನು ಸರ್ಕಾರ ಅರಿತುಕೊಂಡು ಸಾರಿಗೆ ಸಿಬ್ಬಂದಿಗಳ ಬೇಡಿಕೆ ಈಡೇರಿಸಲು ಸರ್ಕಾರ ಮುಂದೆ ಬರಬೇಕೆಂದು ಮಹಿಳೆಯರು ಒತ್ತಾಯಿಸಿದರು. ಭಾಳ ತ್ರಾಸ ಆಗೈತಿ ಸರ್ಕಾರ. ಅವ್ರು ಏನು ಬೇಡಿಕೆ ಇಟ್ಟಿದ್ದಾರೆ ಅದನ್ನ ದೌಡ ಪೂರೈಸ್ರಿಪ್ಪ. ಇದು ಏನು ಭಾಳ ತ್ರಾಸ ಆಗೈತೆ ನೋಡ್ರಿ. ಈ ಮಕ್ಕಳನ್ನ ತೊಗೊಂಡು ಹಿಂಗೆ ದವಾಖಾನೆಗೆ ಬರೋದು, ಬಿಸಿಲು ನೋಡ್ರಿ ಹಿಂಗ್ರಿ, ಭಾಳ ಅಸ್ತವ್ಯಸ್ತ ಆಗೈತೆ ರೀ. ಇದು ಹತ್ರ ಬಂದೇವು ರೀ, ಹಾಸ್ಪಿಟ್ಲಿಗೆ ಬಂದಿದ್ದು ರೀ. ಈಗ ಸಣ್ಣ ಸಣ್ಣ ಮಕ್ಕಳನ್ನ ತೊಗೊಂಬರೋದು ಎಷ್ಟು ತ್ರಾಸ ಆಗೈತೆ ನೋಡ್ರಿ. ಅವ್ರು ಏನು ಬೇಡ್ತಾರೆ ಅದನ್ನ ಅವ್ರದ್ದು ಅನುಕೂಲ ಮಾಡ್ಕೊಂಡ್ರಿ. ಇವತ್ತು ಬಸ್ಸಿನ ಒಂದು ಸ್ಟ್ರೈಕ್ ಮಾಡಿರೋದ್ರಿಂದ ಪ್ರಯಾಣಿಕರಿಗೆ ಬಹಳ ಅಸ್ತವ್ಯಸ್ತವಾಗಿದೆ. ಬಸ್ಸುಗಳು ಸರಿಯಾಗಿ ಸಿಗ್ತಾ ಇಲ್ಲ. ಸರ್ಕಾರ ಇದರ ಬಗ್ಗೆ ಒಂದು ವ್ಯವಸ್ಥಿತವಾದಂಥ ನಿರ್ಣಯವನ್ನು ತಗೊಂಡು ಸಾಮಾನ್ಯ ಪ್ರಯಾಣಿಕರಿಗೆ ಒಂದು ವ್ಯವಸ್ಥಿತ ಬಸ್ಸುಗಳನ್ನು ವ್ಯವಸ್ಥೆ ಮಾಡಬೇಕಂತ ನಾವು